ಅದಾದ್ಮೇಲೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರೋರಿಗೂ ಅದನ್ನು ಹೇಳಿ, ಹಂಗಂತ ಮನೆ ಮನೆಗೆ ಹೋಗಿ ಹೇಳಕ್ ಹೋಗ್ಬಿಡಿ. ನಿಮ್ಮ ಮನೇಲಿ ಇವ್ರಿ ಏನಪ್ಪ ಕರುಣ, ಎಲ್ಲರೂ ಟಿವಿಲಿ ವಿಚಿತ್ರ ವಿಚಿತ್ರ ಫೋಟೋಗಳು ತೋರಿಸಿರ್ಬೋದು ನಿಮ್ಗೆ, ಹಂಗಿರುತ್ತೆ ಹಿಂಗಿರುತ್ತೆ ಹಂಗೆ ಹಿಂಗೆ ಅಂತ. ಆ ಥರದ್ದು ಏನು ಎದುರ್ಕೊಳ್ಬೇಡ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಸ್ವಂತ ನನ್ನ ಚಿಕ್ಕ ಮನೆ ಕೇಳ್ತಿದ್ಲು ಈ ಥರ ಎಲ್ಲ ಇರುತ್ತ ನೋಡಕ್ಕೆ ಅಂತ. ಅವ್ರು ಟಿವಿಲಿ ಆ ಚಿತ್ರಗಳು ನೋಡಿ ನೋಡಿನೇ ಎದ್ರಕೊಂಡ್ಬಿಟ್ಟಿದ್ದಾರೆ, ಇದೆಲ್ಲ ಬಳು ಬಂದ್ರೆ ನಮ್ಮ ಬಾಯಡಿ ಒಳಗಡೆ ಹೆಂಗೆ ಅಂತ. ಆ ಥರ ಏನೂ ಇಲ್ಲ, ಕರೋನಾ ಅನ್ನೋದು ಒಂದು ವೈರಸ್ ಇಂದ ಬರುತ್ತೆ. ಹೌದಾ? ವೈರಸ್ ಅಂದ್ರೆ ಏನು ಅದೊಂದು ಬೇಸಿಕ್ ಹೇಳ್ಬಿಡ್ತೀನಿ ನಿಮ್ಗೆ. ವೈರಸ್ ಅನ್ನೋದು ಒಂದು ಜೀವಂತ ಪ್ರಾಣಿ ಅಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ವೈರಸ್ ಅನ್ನೋದು ಜೀವಂತ ಪ್ರಾಣಿ ಅಲ್ಲ, ಅದು ಒಂದು ಪ್ರೋಟೀನ್ ಇದ್ದಂಗೆ. ಈಗ ಒಂದು ಉದಾಹರಣೆಗೆ, ಒಂದು ಕಾಳು, ಯಾವುದೋ ಒಂದು ಕಾಳು ನೋಡಿರ್ತೀರಲ್ವಾ, ಕಡಲೆಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಏನೋ ಒಂದು, ಆ ಕಾಳು ಒಳಗಡೆ ಪ್ರೋಟೀನ್ ಇರುತ್ತೆ. ಅದೇ ತರ ಈ ಕರೋನಾ ಬರೋದು, ರೋಗ ಬರೋಂತ ವೈರಸ್ ಏನಿರುತ್ತಲ್ಲ, ಅದು ಅದಕ್ಕೆ ಜೀವ ಇರಲ್ಲ, ಅದು ಒಂದು ಪ್ರೋಟೀನ್ ಅಷ್ಟೇ. ಆಯ್ತಾ? ಒಂದು ಕಾಳು ಅಂದ್ಕೊಳ್ಳಿ. ಈಗ ಆ ಕಾಳನ್ನ ನಾನು ಒಂದು ಫಲವತ್ತಾಗಿರೋ ಭೂಮಿ ಒಳಗಡೆ ಹಾಕಿ ನೀರು ಹಾಕಿದ್ರೆ ಅದು ಗಿಡ ಆಗಿ ಬೆಳ್ಕೊಳುತ್ತೆ, ಇಲ್ಲಾಂದ್ರೆ ಗಿಡ ಆಗುತ್ತಾ? ಅದು ಆಗಲ್ಲ. ಈ ಕರೋನಾನು ಅಷ್ಟೇ, ಈ ವೈರಸ್ಸು ಒಂದು ದೇಹದ ಒಳಗಡೆ ಹೋಗಿ ಅದಕ್ಕೊಂದು ದೇಹ ಸಿಕ್ಕರೆ ಅಥವಾ ಒಬ್ಬ ಮನುಷ್ಯ ಸಿಕ್ಕರೆ ಮಾತ್ರ ಅದು ಬೆಳೆಯೋದು, ಇಲ್ಲಾಂದ್ರೆ ಬೆಳೆಯಲ್ಲ. ಈಗ ಕಾಳನ್ನು ನಾನು ಬಿಸಿಲಲ್ಲಿ ಇಟ್ಟರೆ ಏನಾಗುತ್ತೆ? ಒಣಗೋಗುತ್ತೆ, ಕರೆಕ್ಟಾ? ಸತ್ತೋಗುತ್ತೆ, ಕರೆಕ್ಟಾ? ಅದೇ ಥರ ಈ ಕೊರೋನಾನು ಅಷ್ಟೇ, ಅದಕ್ಕೊಂದು ಮನುಷ್ಯನ ದೇಹ ಸಿಗಲಿಲ್ಲ ಅಂದರೆ, ಅದು ಎಲ್ಲಾದರೂ ಬಿದ್ದಿತ್ತು ಅಂದರೆ 3-4 ಗಂಟೆಯಲ್ಲಿ ಅದು ಸತ್ತೋಗುತ್ತೆ. ಸತ್ತೋಗುತ್ತೆ ಅಂದರೆ ಜೀವ ಇದ್ರೆ ಮಾತ್ರ ಸಾಯೋದು, ಬಟ್ ಇದು ಸತ್ತೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಹಾಳಾಗಿ ಹೋಗ್ಬಿಡುತ್ತೆ. ಕರೆಕ್ಟಾ? 3-4 ಗಂಟೆ ಅದು ಬಿಸಿಲಲ್ಲಿ ಇತ್ತು ಅಂದರೆ ಅದು ಹೊರಟೋಗ್ಬಿಡುತ್ತೆ. ಸೊ ಇದು ಹೆಂಗಿರುತ್ತಪ್ಪ, ಈ ಕಣ್ಣು ಕಾಣಿಸಲ್ಲ ನಿಮ್ಗೆ ಯಾರಿಗೂ, ಅದು ತುಂಬ ಚಿಕ್ಕ ಸೈಜು, ಹೌದಾ? ಸೊ ಅದು ಹೆಂಗಿರುತ್ತೆ, ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಕಾಣಿಸುತ್ತೆ, ಅದ್ರ ಮೇಲಿಂದ ಹೇಳ್ತೀನಿ. ಅದೇನೂ ಅಲ್ಲ, ಒಳಗಡೆಗೆ ಒಂದು ಚಿಕ್ಕ ಪ್ರೋಟೀನು, ಅದ್ರ ಸುತ್ತ ಒಂದು ಈ ಎಣ್ಣೆ, ಎಣ್ಣೆ ಗೊತ್ತಾ ಅಡುಗೆ ಯೂಸ್ ಮಾಡ್ತೀವಲ್ಲ ಎಣ್ಣೆ, ಆ ಥರದ್ದು ಅದ್ರ ಸುತ್ತ ಒಂದು ಲೇಯರ್ ಇರುತ್ತೆ. ಈ ವೈರಸ್ಸನ್ನು ನಾವು ಜೀವ ಇಲ್ಲ ಸೊ ಸಾಯಿಸೋ ಪ್ರಶ್ನೆ ಬರಲ್ಲ, ಅದು ಕೆಲಸ ಮಾಡದೇ ಇರೋ ಥರ ಹೆಂಗಪ್ಪ ಮಾಡ್ಬೋದು? ಒಂದು, ಆ ಬಿಸಿಲಾಗಲಿ ಅಥವಾ ಶಾಖ ಇರುವಂಥ ಪ್ರದೇಶದಲ್ಲಾಗಿ ಅದ್ರ ಪಾಡಿಗೆ ಅದಕ್ಕೆ 3-4 ಗಂಟೆ ಬಿಟ್ಬಿಟ್ರೆ ತಾನಾಗ್ತಾನೆ ಸತ್ತೋಗ್ಬಿಡುತ್ತೆ. ಅದಕ್ಕೆ ನಾವೇನಾದರೂ ಕೂಲ್ ಆಗಿರೋ ಏರಿಯಾ ಕೊಟ್ಟಿವಿ ಅಂದರೆ, ಉದಾಹರಣೆಗೆ ನಮ್ಮ ಫ್ರಿಡ್ಜ್ ಇರ್ಬೋದು ಅಥವಾ ತಂಪಾಗಿರುವಂಥ ಪ್ರದೇಶ ಅಥವಾ ಎ ಸಿ ರೂಮು, ಅಂಥ ಜಾಗ ಅದಕ್ಕೆ ಕೊಟ್ಟಿವಿ ಅಂದರೆ ಅದು ಇನ್ನೊಂದು ಸ್ವಲ್ಪ ಒಂದು 24 ಗಂಟೆ ತನಕ ಜಾಸ್ತಿ ಇರುವಂಥ ಚಾನ್ಸಸ್ ಇರುತ್ತೆ. ಕರೆಕ್ಟಾ? ಸ್ಪೆಷಲಿ ಪ್ಲಾಸ್ಟಿಕ್ ಐಟಮ್ಗಳು ಪ್ಲಸ್ ಸ್ಟೀಲ್ ಐಟಮ್ಗಳ ಮೇಲೆ ಸ್ವಲ್ಪ ಹೊತ್ತು ಜಾಸ್ತಿ ಇರುತ್ತೆ, ತಾಮ್ರದ ಪಾತ್ರೆಗಳಲ್ಲಿ ಕಮ್ಮಿ ಟೈಮಾಗಿ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕಚ್ಕೋಬೇಡಿ, ಬಟ್ ತಾನಾಗಿ ತಾನೇ ಸತ್ತೋಗುತ್ತೆ. ನಿಮ್ಮ ದೇಹದ ಒಳಗಡೆ ಅದು ಹೋಗಲಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ತೊಂದರೆನೂ ಅದು ಮಾಡಲ್ಲ. ಆಯ್ತಾ? ಈ ಕೆಲವರು ಕೇಳ್ತಾರೆ ಚರ್ಮದ ಮೇಲೆ, ಚರ್ಮದ ಮೇಲೆ ಇಲ್ಲಿ ಅಲ್ಲಿ ಕೂತ್ಬಿಟ್ರೆ ಹೆಂಗೆ ಅಂತ ಆಗಲೇ ಕೆಲವರು ಕೇಳಿದ್ರೆ, ಅದು ಚರ್ಮದ ಮೇಲೆ ಇದ್ರೂ ತೊಂದರೆ ಇಲ್ಲ, ಸತ್ತೋಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಬಟ್ ಏನಪ್ಪ ಅಂದರೆ, ಆ ಟೈಮಲ್ಲಿ ನೀವು ಆ ಯಾವ ಚರ್ಮದ ಮೇಲೆ ಇತ್ತು ಅದು ಕಣ್ಣು ಮೂಗು ಬಾಯಿ ಆ ಕಡೆಗೆ ಏನಾದರೂ ಕಾಂಟ್ಯಾಕ್ಟ್ ಬಂತು ಅಂದರೆ ಅದು ದೇಹದ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ನಾವು ಮಾಡಬೇಕಿರೋದೇನು, ಅದ್ರ ಪಾಡಿಗೆ ಅದನ್ನು ಸಾಯಕ್ಕೆ ಬಿಡೋಣ ಸಾಕು, ನೀವೇನೂ ಮಾಡೋದು ಬೇಕಾಗಿಲ್ಲ, ಅದ್ರ ಪಾಡಿಗೆ ಅದನ್ನು ಸಾಯಕ್ಕೆ ಬಿಟ್ಬಿಡಿ, ಅದು ಆಚೆ ಇರುತ್ತೆ, ಎಲ್ಲೇ ಬಂದಿದ್ರು ಅದು ತನಕ ತಾನೇ ಸತ್ತೋಗ್ಬಿಡುತ್ತೆ. ಅದು ಒಂದು. ಇನ್ನೊಂದು ರೀತಿ ಅದನ್ನು ಹೆಂಗಪ್ಪ ಬೇಗ ಸಾಯಿಸ್ಬೋದು, ಈಗ ನೀವೆಲ್ಲೋ ಒಂದು ಕಡೆಗೆ ಮುಟ್ಟಿದ್ರಿ, ಈಗ ಸಪೋಸ್ ಈ ಗಾಡಿ ಇದೆ, ನಮ್ಮ ಗಾಡಿ ಮೇಲೆ ಕೊರೋನಾ ವೈರಸ್ ಇತ್ತು, ಕಣ್ಣು ಕಾಣಿಸಲ್ಲ, ನಾನು ಅದನ್ನು ಮುಟ್ಟದೆ, ಕರೆಕ್ಟಾ? ಈಗ ಅದು ನನ್ನ ಕೈಗೆ ಬಂತು, 3 ಗಂಟೆ ತನಕನೂ ನನ್ನ ಕೈ ಮೇಲೆ ಅದು ಜೀವಂತವಾಗಿರುತ್ತೆ. ಅಷ್ಟೊಳಗಡೆ ನಾನು ಏನಾದರೂ ಆ ಕಡೆ ಈ ಕಡೆ ಮುಟ್ಕೊಂಡೆ ಅಂದರೆ ಒಳಗಡೆ ಹೋಗುತ್ತೆ, ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿನಾ? ಸೊ ಅದು ಬೆಳಿಬಾರ್ದು ಅಂದ್ರೆ ನಾನು ಏನು ಮಾಡ್ಬೋದು, ಆಗಲೇ ಹೇಳಿದೆ ನಾನು, ಅದ್ರ ಸುತ್ತ ಏನಿರುತ್ತೆ ವೈರಸ್ ಸುತ್ತ, ಆಯಿಲು, ಎಣ್ಣೆ ಇರುತ್ತೆ, ಒಂಚೂರು ಎಣ್ಣೆ ಇರುತ್ತೆ. ಆ ಎಣ್ಣೆ ಲೇಯರ್ನ ನಾನು ತೆಗೆದುಬಿಟ್ರೆ ಅದು ಸತ್ತೋಗ್ಬಿಡುತ್ತೆ ಅಥವಾ ಅದು ಕೊಳತೋಗ್ಬಿಡುತ್ತೆ ಅಲ್ಲಿಗೆ. ಬೀಜ ಹೇಳಿದ್ನಲ್ಲ, ಕಾಳು ಒಣಗೋಗುತ್ತೆ, ಅದೇ ತರ ವೈರಸ್ಸು ಒಣಗೋಗುತ್ತೆ. ಸೊ ಅದ್ರ ಸುತ್ತ ಇರುವಂತ ಎಣ್ಣೆ ಲೇಯರ್ ತೆಗಿಬೇಕು. ಎಣ್ಣೆ ಲೇಯರ್ ತೆಗಿಯೋದು ಹೇಗೆ, ಒಂದು ಬಿಸಿಲಿಗೆ ಒಣಗಿಸೋದ್ರಿಂದ ಆಗ್ಬೋದು, ಇನ್ನೊಂದು ನೊರೆ ಬರೆಸ್ಬೇಕು. ಸೋಪ್ ಯೂಸ್ ಮಾಡ್ತೀವಲ್ಲ, ಅವಾಗ ನೊರೆ ಬರುತ್ತಲ್ಲ, ಆ ಥರ ನೊರೆ ಬಂತು ಅಂದರೆ ಆ ಎಣ್ಣೆ ಲೇಯರ್ ಹೊರಟೋಗ್ಬಿಡುತ್ತೆ ಅಲ್ಲಿಂದ, ಆಗ ಅದು ಭಾಳ ಬೇಗ ಒಣಗೋಗ್ಬಿಡುತ್ತೆ. ಸೊ ಈಗ ನೊರೆ ಬರ್ಸೋದು ಹೆಂಗೆ, ನೊರೆ ಬರ್ಸೋದಕ್ಕೆ ನಿಮ್ಗೆ ಸೋಪ್ ಸಿಗುತ್ತೆ ಮನೆಯಲ್ಲಿ, ಬಟ್ಟೆ ಸೋಪ್ ಸಿಗುತ್ತೆ, ಆಮೇಲೆ ನಾವು ಮೈಗೆ ಹಾಕೊಳ್ಳೋ ಸೋಪ್ ಸಿಗುತ್ತೆ, ಇಲ್ಲ ಸರ್ಫ್ ಎಕ್ಸೆಲ್ ಪೌಡ್ರು ಸಿಗುತ್ತೆ. ಇದಿಷ್ಟು ಸಾಕು. ನೀವು ಎಲ್ಲರೂ 100, 500, 1,000 ರೂಪಾಯಿ ಕೊಟ್ಟು ಆ ಲಿಕ್ವಿಡ್ ಇದನ್ನು ತೊಗೊಂಬರ್ಬೇಕು ಅಂತಿಲ್ಲ, ಸ್ಯಾನಿಟೈಸರೇ ತರಬೇಕು ಅಂತಿಲ್ಲ, ಅಷ್ಟು ದುಡ್ಡು ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಯ್ತಾ? ಪದೇ ಪದೇ ನೀವು ಕೈ ತೊಳಿತಾ ಇದ್ರೆ, ಈಗ ನಾನು ಮುಟ್ಟದಾಗ ನಾನು ಬಂದಿರೋದು ಏನಿರುತ್ತೋ ಅದು ನಾನು ಕಣ್ಣು ಮೂಗು ಮುಟ್ಟಕ್ಕೆ ಮುಂಚೆ ನಾನು ಕೈ ತೊಳ್ಕೊಂಡೆ ಅಂದರೆ ಅದು ಅಲ್ಲಿಗೆ ಸುಟ್ಟು ಹೋಗ್ಬಿಡುತ್ತೆ, ಅಲ್ಲಿನ ಮುಂದಕ್ಕೆ ಅದು ನಿಮ್ಗೆ ಯಾವ ರೀತಿ ತೊಂದರೆನೂ ಮಾಡೋಕ್ಕಾಗಲ್ಲ. ಸೊ ಅದು ಒಂದೇ ಕಾರಣದಿಂದ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇರೋದು, ಪದೇ ಪದೇ ಕೈ ತೊಳಿರಿ, ಪದೇ ಪದೇ ಕೈ ತೊಳಿರಿ ಅಂತ. ಸೊ ಕೈ ತೊಳೆದ್ರೆ ಅಂದರೆ ಅದರಿಂದ ನಿಮಗೆ ಯಾವ ತೊಂದರೆನೂ ಆಗಲ್ಲ.
ಜೊತೆಗೆ ಕೈ ತೊಳೆಯೋದ್ರ ಜೊತೆ ಮುಖ ತೊಳಿರಿ. ಯಾಕಂದ್ರೆ ಬೈ ಮಿಸ್ಟೇಕ್ ನಾವು ಈ ಕಡೆ ಕೆನ್ನೆಗಿನ್ನ ಮುಟ್ಕೊಂಡಿದ್ವಿ ಅಂದ್ರೆ ಅಲ್ಲಿಂದ ಅದು ನೀವು ಉಸಿರು ಎಳ್ಕೊಂಡಾಗ್ಲೂ ಒಂದೊಂದ್ಸಲ ಗಾಳಿ ಒಳಗೆ ಹೋಗುತ್ತೆ. ಸೊ ಅದು ಎಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಕೈ ಮತ್ತೆ ಮುಖನ ಪದೇ ಪದೇ ತೊಳೆದ್ರೆ ವೈರಸ್ ಇಂದ ನಿಮಗೆ ಯಾವ ಪ್ರಾಬ್ಲಮ್ ಆಗಲ್ಲ, ಅದು ಅದ್ರ ಪಾಡಿಗಂತ ಸತ್ತೋಗುತ್ತೆ. ಅದು ಒಂದು. ಇನ್ನೊಂದು, ದೂರ ಇರಿ ದೂರ ಇರಿ ದೂರ ಇರಿ ಅಂತ ರಿಪೀಟೆಡ್ ಹೇಳ್ತಿದೀವಿ, ಟಿ ವಿಲಿ ಕೇಳಿರ್ತೀರ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದಾರೆ. ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಾಮಾಜಿಕ ಅಂತರ ಕಾಯ್ಕೊಳ್ಳಿ ಅಂತ. ಅಂದ್ರೆ ನಾವು ನಿಂತಿದೀವಿ ಅಂದ್ರೆ ನನ್ನಿಂದ ಒಂದು ಒಂದು ಫೀಟ್ ತನಕ ದಯವಿಟ್ಟು ಯಾರು ಹತ್ರ ಬರಬೇಡಿ. ಯಾಕೆ ಅದನ್ನ ಹೇಳ್ತಿದೀವಿ ಅಂದ್ರೆ, ನಾನು ಆಗ್ಲೇ ಹೇಳ್ದೆ, ಈ ವೈರಸ್ಗೆ ಜೀವ ಇಲ್ಲ. ಇದು ಹಾರ್ಕೊಂಡಾಗ್ಲಿ ತೆವಳ್ಕೊಂಡಾಗ್ಲಿ ಇನ್ನೊಂದ್ ಜಾಗಕ್ಕೆ ಹೋಗಕ್ ಬರಲ್ಲ. ಅದ್ ನಾವ್ ಎಲ್ಲಿ ಬಿದ್ದಿರುತ್ತೋ ಅದು ಅಲ್ಲೇ ಬಿದ್ದಿರುತ್ತೆ ಅದು, ಕರೆಕ್ಟಾ? ಸೊ ಅಂತದ್ದು ಯಾವಾಗ ಅಂದ್ರೆ ನಾನು ಕೆಮ್ಮುದ್ರೆ ಸೀನಿದ್ರೆ ಅದು ಒಂದಿಷ್ಟು ದೂರದಲ್ಲಿ ಹಾರ್ಕೊಂಡು ಹೋಗುತ್ತೆ. ಈಗ ನೋಡಿರ್ಬೋದು, ಯಾರಾದ್ರೂ ಸೀನಿದ್ರೆ ಕೆಮ್ಮುದ್ರೆ ಹೆಚ್ಚಂದ್ರೆ ಒಂದು 2 ಫೀಟ್ 3 ಫೀಟ್ ಹೋಗುತ್ತೆ, ಅಲ್ಲಿ ಮುಂದಕ್ಕೆ ಅದು ಹೋಗಕ್ ಆಗಲ್ಲ. ಸೊ ಇದು ಅಷ್ಟೇ, ಈ ವೈರಸ್ ನಾನು ಕೆಮ್ಮುದ್ರೆ ಸೀನಿದ್ರೆ 1 ಫೀಟ್ ತನಕ ಹೋಗಿರುತ್ತೆ. ಸೊ ಅದನ್ನೇ ಅದಕ್ಕೆ ನಾವು ಹೇಳ್ತಾರೆ, ಅದೋ ಕೆಲವು ಸಲ ಏನಾಗುತ್ತೆ, ಜೋರಾಗಿ ಉಸಿರಾಡ್ತೀವಿ. ಜೋರಾಗಿ ಉಸಿರಾಡಿದಾಗ ಮೂಗಲ್ಲಿರುವಂತದ್ದು ಅಥವಾ ಗಂಟಲಲ್ಲಿರುವಂತಹ ವೈರಸ್ ಆಚೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಆ 1 ಮೀಟರ್ ಅಂದ್ರೆ 3 ಫೀಟ್ ತನಕ ಹೋಗೋ ಚಾನ್ಸ್ ಇರುತ್ತೆ. ನೀವು ಅಷ್ಟರ ಒಳಗಡೆ ಯಾರ ಹತ್ರನೂ ಇರಲಿಲ್ಲ ಅಂದ್ರೆ ನಿಮಗೆ ವೈರಸ್ ಬರುವಂತ ಚಾನ್ಸ್ 99.99% ಕಮ್ಮಿ ಆಗುತ್ತೆ. ಇನ್ನು ಯಾವುದೋ ರೀತಿಯಲ್ಲಿ ಸ್ವಲ್ಪ ಬರಬಹುದು, ಬಟ್ 1% ಕಮ್ಮಿ ಆಗ್ಬಿಡುತ್ತೆ. ಸೊ ನೀವು ಯಾವುದೇ ಎದುರುಕೊಳ್ಳೋದು ಬೇಡ. ಅದೇ ರೀಸನ್ ನಾವು ಹೇಳ್ತಿರೋದು, ಹತ್ರ ಸೇರ್ಕೋಬೇಡಿ, ದೂರ ಇರಿ ದೂರ ಇರಿ ದೂರ ಇರಿ. 1 ಮೀಟರ್ ಅಷ್ಟೇ, ಈಗ ಕೂತಿದೀವಿ 3 ಜನ ಕೂತಿದ್ದೀರ, ಅಲ್ಲಿ ಕೂಡದೆ ಒಂದೊಂದು ಮೀಟರ್ ದೂರ ಬಿಟ್ಟು ಕೂತ್ಕೊಂಡ್ರಿ ಅಂದ್ರೆ ಚಾನ್ಸ್ ಇನ್ನೂ ಕಮ್ಮಿ ಆಗುತ್ತೆ. ಪದೇ ಪದೇ ಕೈ ತೊಳೆದ್ರಿ ಅಂದ್ರೆ ಅಪ್ಪಿತಪ್ಪಿಯ ಅಲ್ಲಿ ಇನ್ನೊಬ್ಬ ಯಾರೋ ಮೊದಲು ಕೂತಿರೋನ್ ಏನಾದ್ರೂ ಅಲ್ಲಿ ಕೆಮ್ಮು ಹೋಗಿದ್ರೆ ಅದು ನಿಮ್ಮ ಒಳಗೆ ಸೇರ್ಕೊಳ್ಳಲ್ಲ. ಇದು ನಾವು ಹೇಳ್ಬೇಕಾದ್ರೆ ಅನಿಸ್ಬೋದು, ಏನ್ ಹೇಳ್ತಿದ್ದಾರೆ, ಏನ್ ಮಾತಾಡ್ತಿದ್ದಾರೆ, ಇವರು ಬೇರೆ ಕೆಲಸ ಇಲ್ವಾ? ಅರ್ಥ ಮಾಡ್ಕೊಳ್ಳಿ, ನೀವು 100,000 ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ ಈ ರೋಗದಿಂದ ತಡ್ಕೊಳ್ಳೋದಕ್ಕೆ. ಬರೀ ಕೈ ತೊಳ್ಕೊಳ್ಳೋದು, ಒಬ್ಬರಿಂದ ಒಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಯೋಚನೆ ಮಾಡಿ, ನಮ್ಮ ದೇಶ 1,000,000,000 ಕೋಟಿ ರೂಪಾಯಿ ದಿನ ಲಾಸ್ ಮಾಡ್ಕೊಂಡು ಯಾವ ಬಿಸ್ನೆಸ್ ಮಾಡ್ದೇನೆ ಎಲ್ಲರೂ ಮನೇಲಿ ಕೂಡ ಹಾಕಿರೋದು ಯಾಕೆ? ಒಂದೇ ಜಾಗದಲ್ಲಿ ಎಲ್ಲರೂ ಸೇರೋದು ಬೇಡ ಅನ್ನೋದಕ್ಕೆ, ಒಬ್ಬರಿಂದ ಒಬ್ರು ಅಂತರ ಕಾಯ್ಕೊಳ್ಳಿ ಅನ್ನೋದಕ್ಕೆ. ಈಗ ಮಾರ್ಕೆಟಲ್ಲಿ ಯಾರೋ ಒಬ್ಬ ಕೆಮ್ಮಿದ್ರೆ ಸಾಕು, ಸುತ್ತಮುತ್ತ 50 ಜನ ಇದ್ರೆ ಆ 50 ಇನ್ನೂ 150-200 ಜನಕ್ಕೆ ಹಂಗೆ ಹಾಕಿ ಹೋಗ್ತಾ ಹೋಗುತ್ತೆ ಅದು. ಸೊ ಅದೊಂದು ಕಾರಣಕ್ಕೆ ದಯವಿಟ್ಟು ದೂರ ಇರಿ, ಒಬ್ಬರಿಂದ ಒಬ್ರು ದೂರ ಇರಿ. ಇನ್ನು 10 ದಿನ ದಯವಿಟ್ಟು, ಕಷ್ಟ ಆಗುತ್ತೆ ಮನೆ ಒಳಗಡೆ ಕೂತ್ಕೊಳ್ಳೋದು ಗೊತ್ತು, ಆದ್ರೆ ಒಂದು 10 ದಿನ ಅಡ್ಜಸ್ಟ್ ಮಾಡ್ಕೊಂಡು ಮನೆ ಒಳಗಡೆ ಇದ್ಬಿಡಿ. ಅಲ್ಲಿ ಮುಂದಕ್ಕೆ ಯಾವುದು ಕೇಸ್ ರಿಪೋರ್ಟ್ ಆಗಲಿಲ್ಲ ಅಂದ್ರೆ ಗೌರ್ಮೆಂಟ್ ಓಪನ್ ಮಾಡ್ಬಿಡ್ಬೋದು ಎಲ್ಲ ಅದನ್ನು. ಸೊ ನಿಮ್ಮ ರುಟೀನ್ ಕೆಲಸಕ್ಕೆ ನೀವು ಹೋಗ್ಬೋದು, ನೀವು ಏನೇನ್ ಮಜಾ ಮಾಡ್ತಿದ್ರು ಅದನ್ನೆಲ್ಲ ಮಾಡ್ಬೋದು. ಬಟ್ ಮಧ್ಯದಲ್ಲಿ ಏನಾದ್ರೂ ಮತ್ತೆ ಕೇಸ್ಗಳು ರಿಪೋರ್ಟ್ ಆಯ್ತು ಅಂದ್ರೆ ಈಗಿರೋ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಕಂಟೈನ್ಮೆಂಟ್ ಆ ಏರಿಯಾ ಪೂರ್ತಿ ಲಾಕ್ ಮಾಡ್ಬಿಡ್ತಾರೆ, ಆಚೆ ಹೋಗೋಕ್ಕೂ ಬಿಡಲ್ಲ, ಒಳಗೆ ಬರಕ್ಕೂ ಬಿಡಲ್ಲ. ಆ ತರ ಆಗೋದ್ ಬೇಡ. ಬೇಕಾ ನಿಮ್ಮ ಊರಲ್ಲೇ ಮತ್ತೆ ಕಂಟಿನ್ಯೂ ಆಗೋದು, 15 ದಿನ ಕೆಲಸ ಬಿಟ್ಟು ಮತ್ತೆ ಮನೇಲಿ ಕೂತ್ಕೋತೀರಾ? ಯಾರಿಗೂ ಬೇಡ ಅಲ್ವಾ ಅದು? ಸೊ ಅದಕ್ಕೆ ದಯವಿಟ್ಟು ಇನ್ನು ಇವತ್ತು 5ನೇ ತಾರೀಕು ಇನ್ನು 10 ದಿನ ಕಾದ್ಬಿಟ್ರೆ ನಾವು ಕರೆಕ್ಟ್ ಆಗಿ ಎಲ್ಲರೂ ನಮ್ಮ ಮನೆಯಲ್ಲಿ ಇದ್ದು ಎಲ್ಲೋ ರೋಗ ಬರಲಿಲ್ಲ ಅಂದ್ರೆ 15ನೇ ತಾರೀಕು ಮೇಲಿಂದ ಗೌರ್ಮೆಂಟ್ ಓಪನ್ ಮಾಡುತ್ತೆ. ಇದಿಷ್ಟು ಕರೋನಾ ಬಗ್ಗೆ ಕೊಡಬೇಕಾಗಿದ್ದು ಮಿನಿಮಮ್ ಮಾಹಿತಿ, ಜಾಸ್ತಿ ನಾನು ಮಾತಾಡಕ್ ಹೋಗಲ್ಲ. ಸೊ ಇನ್ ಯಾರಿಗಾದ್ರೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು, ತಪ್ಪು ಮಾಹಿತಿಗಳು ತುಂಬಾ ಹರಡಿರುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಮತ್ತೆ ವಾಪಸ್ ಹೋಗಕ್ ಮುಂಚೆ ಇದಕ್ಕೆ ಜೀವ ಇಲ್ಲ, ಇದು ನೀವಾಗ ನೀವ್ ಎತ್ಕೊಂಡು ಹೋಗಿ ಕೊಟ್ರೆ ಮಾತ್ರ ಬೇರೆ ಕಡೆ ಹೋಗುತ್ತೆ, ಇಲ್ಲಾಂದ್ರೆ ಬೇರೆ ಕಡೆ ಹೋಗಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಕೆಮ್ಮಿದ್ರೆ ಗಾಳಿ ಸೇರ್ಕೊಂಡು ಆ ಮನೆಗೆ ಹೋಗಲ್ಲ, ಅರ್ಥ ಆಗ್ತಿದ್ಯಾ? ಸೊ ನಾನು ಇಲ್ಲಿ ಕೆಮ್ಮದಾಗ ಇಲ್ಲಿ ಇನ್ನೊಬ್ರು ಯಾರೋ ಮುಟ್ಟಿ ಆ ಮನೆಗೆ ಹೋದ್ರೆ ಅದು ಬರೋ ಚಾನ್ಸ್ ಇರುತ್ತೆ, ಹೊರತು ತಾನಾಗ ತಾನೇ ಹಾರಾಡ್ಕೊಂಡು ಬರೋದಿಲ್ಲ. ವಾಟ್ಸ್ಆಪ್ ಅಲ್ಲಿ ಬಂತು, ನ್ಯೂಸ್ ಅಲ್ಲಿ ಹೇಳಿದ್ರು, ಕನ್ನಡ ನ್ಯೂಸ್ ಚಾನಲ್ ಅದ್ರಲ್ಲಿ ಹೇಳಿದ್ರು, ಇದ್ರಲ್ಲಿ ಹೇಳಿದ್ರು, ದಯವಿಟ್ಟು ಎಲ್ಲಾ ನ್ಯೂಸ್ ಕೇಳಕ್ ಹೋಗ್ಬೇಡಿ. ಅದ್ ಹಿಂಗಂದ್ರೆ ಯಾರೋ ಒಬ್ಬ ಏನೋ ಹೇಳ್ಬಿಟ್ರೆ ಅದನ್ನ ಎಲ್ಲ ಕಡೆ ಹಬ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಎಲ್ಲದನ್ನು ನಂಬೋ ಅವಶ್ಯಕತೆ ಇಲ್ಲ. ನಿಮಗೆ ಡೌಟ್ ಇದೆ ಅಂದ್ರೆ ಹತ್ರದ ಡಾಕ್ಟರ್ನ ಯಾರಾದ್ರೂ ಕನ್ಸಲ್ಟ್ ಮಾಡಿ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಹೆಲ್ಪ್ ಲೈನ್ ನಂಬರ್ ಇದೆ 104, ಆ ನಂಬರ್ಗೆ ಫೋನ್ ಮಾಡಿ, ಎಲ್ಲಾ ಮಾಹಿತಿನೂ ಸಿಗುತ್ತೆ ನಿಮ್ಗೆ. ಏನೇ ಡೌಟ್ ಇದ್ರು ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ದೂರ ಇರೋ ಅವಶ್ಯಕತೆ ಎಲ್ಲರಿಗೂ ಇದೆ. ಆಯ್ತಾ? ದಯವಿಟ್ಟು ಅದನ್ನ ಮಾಡಿ, ಇನ್ನು 10 ದಿನ ತಡ್ಕೊಳ್ಳಿ, 10 ದಿನ ಒಬ್ಬರಿಂದ ಒಬ್ರು ಸೇಫ್ ಆಗಿ ದೂರದಲ್ಲಿಡಿ. ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ನಾವು ಇಷ್ಟೆಲ್ಲ ಸರ್ವೆ ಮಾಡಿದೀವಿ, ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದೀರ. ಆಯ್ತಾ? ನಿಮ್ ಕೌನ್ಸಿಲರ್ ಹೆಲ್ಪ್ ಇರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಇರುವಂತ ಚಿಕ್ಕ ಹುಡುಗರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ 60-70 ವರ್ಷ ಆದವರು ನಮ್ಮ ಜೊತೆ ಬಂದು ಸರ್ವೆ ಹೆಲ್ಪ್ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದ. ಬಟ್ ಇನ್ನೊಂದು ನೆನ್ಪಿಟ್ಕೋಬೇಕಿರೋದು, ನಿಮ್ ಏರಿಯಾನ ಕೊನೆಗೂ ನೀವೇ ಕಾಯ್ಕೋಬೇಕು, ನಾವ್ ಯಾರು ಬಂದು ಜಾಸ್ತಿ ಕಾಯಕ್ಕಾಗಲ್ಲ. ಹೌದಾ? ಸೊ ದಯವಿಟ್ಟು ನಿಮ್ ಏರಿಯಾ ಜವಾಬ್ದಾರಿ ನೀವೇ ತಗೊಳ್ಳಿ, ನಿಮ್ ಮನೆ ಜವಾಬ್ದಾರಿ ನೀವೇ ತಗೊಳ್ಳಿ. ರಿಪೀಟೆಡ್ ಆಗಿ ಕೈ ತೊಳೆಯೋ ತರ ನೋಡ್ಕೊಳ್ಳಿ, ಒಂದೇ ಕಡೆ ಜನ ಸೇರದೇ ಇರೋ ತರ ನೋಡ್ಕೊಳ್ಳಿ, ಇನ್ನೊಂದು 10 ದಿನ ಆ ತರ ನೋಡ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ಯಾರಿಗಾದ್ರೂ ಲಕ್ಷಣಗಳು ಕಾಣಿಸ್ಕೊಂಡ್ರೆ, ಜ್ವರ, ಒಣ ಕೆಮ್ಮು ಇರ್ಬಹುದು, ಜೊತೆಗೆ ನೆಗಡಿ ಬರಬಹುದು, ಸುಸ್ತಾಗ್ಬಹುದು, ತುಂಬಾ ಸುಸ್ತಾಗುತ್ತೆ,
ನೀವು ನೆಗಡಿ ಬಂದಾಗಲೂ ಕೆಲವರು ಅನುಭವಿಸಿರ್ತೀರ ಅದನ್ನ, ಅದೇ ತರ ಸುಸ್ತಾಗುತ್ತೆ. ಇನ್ನು ಬಹಳ ರೇರ್ ಆಗಿ ವಾಂತಿ ಬೇದಿ ತರನೂ ಕಾಣಿಸ್ಕೋಬಹುದು. ಈ ತರ ಲಕ್ಷಣ ಬಂತು ಅಂದ್ರೆ ಇದೇನಿಲ್ಲ ಬಿಡು, ಆಚೆ ಹೋಗ್ಬಿಟ್ರೆ ಡಾಕ್ಟರ್ ಏನೋ ಮಾಡ್ಬಿಡ್ತಾರೆ, ಎಲ್ಲೋ ಕೂಡ ಹಾಕ್ಬಿಡ್ತಾರೆ, ಆತರ ಯಾವ್ದು ತಪ್ಪು ಕಲ್ಪನೆ ಇಟ್ಕೋಬಿಡಿ. ನಿಮ್ಮನ್ನ ದೂರ ಇಡೋದು ಅಥವಾ ಬೇರೆ ಹಾಸ್ಪಿಟಲ್ ಅಲ್ಲಿ ಇಡೋ ಅಂತ ಉದ್ದೇಶ ಏನಂದ್ರೆ ಅದು ಇನ್ನೊಬ್ರಿಗೆ ಹರಡೋದು ಬೇಡ, ನಿಮ್ಮಿಂದ ನಿಮ್ಮ ಮನೆಯವ್ರಿಗೆ ಹೋಗೋದು ಬೇಡ, ಅಷ್ಟೇ ಉದ್ದೇಶ. ಅದು ಬಿಟ್ಟು ನಿಮ್ಮನ್ನ ಯಾವ ಜೈಲಲ್ಲೂ ಕೂಡ ಹಾಕಲ್ಲ. ದಯವಿಟ್ಟು ಆತರ ಕಂಟೈನ್ಮೆಂಟ್ ಈ ನ್ಯೂಸ್ ಅಲ್ಲಿ ಎಷ್ಟೋ ತರ ಅದನ್ನ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇರ್ತಾರೆ, ಆತರ ಏನೂ ಇಲ್ಲ. ತುಂಬಾ ಡೌಟ್ ಇದೆ ಅನ್ನಂಗಿದ್ರೆ ಬೇಕಾದ್ರೆ ನಿಮ್ಮ ಹತ್ರದ ಹಾಸ್ಪಿಟಲ್ ಖಾಲಿ ಇದ್ರೆ ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ, ಏನಿದೆ ಕಂಟೈನ್ಮೆಂಟ್ ವಾರ್ಡ್ ಅಲ್ಲಿ ಅಂತ. ಅಲ್ಲಿ ಏನೂ ಇಲ್ಲ, ಅದು ಮಾಮೂಲಿ ಎಲ್ಲಾ ತರ ಇರೋ ವಾರ್ಡೇ ಅದು. ಅದು ಅದ್ರಲ್ಲಿ ಏನಪ್ಪ ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಹರಿಯೋ ತರ ಮಾಡಿಟ್ಟಿರ್ತೀವಿ ಅಷ್ಟೇನೆ. ಅದು ಬಿಟ್ಟು ಇನ್ನೇನು ಇರಲ್ಲ, ಯಾರು ಹೆದರ್ಕೋಬೇಡಿ. ಈ ಲಕ್ಷಣಗಳು ಕಾಣಿಸ್ತು ಅಂದ್ರೆ ದಯವಿಟ್ಟು ಹತ್ರದ ಹಾಸ್ಪಿಟ್ಲ್ಗೆ ಹೋಗಿ ನಿಮ್ಮ ಮನೆಯವರಿಂದನೂ ಪ್ಲಸ್ ಅಕ್ಕಪಕ್ಕದ ಮನೆಯವರಿಂದನೂ ಸ್ವಲ್ಪ ದೂರ ಇರಿ. ಅಷ್ಟಾಯ್ತು ಅಂದ್ರೆ ಸಾಕು, ಇನ್ನು 10-15 ದಿವಸದಲ್ಲಿ ನಮ್ಮ ದೇಶದಲ್ಲಿ ಇದೆಲ್ಲ ಸಂಖ್ಯೆ ಕಮ್ಮಿ ಆಗುತ್ತೆ, ನಾವೆಲ್ಲ ವಾಪಸ್ ನಮ್ಮ ಜಾಗಕ್ಕೆ ಬರಬಹುದು, ನಮ್ಮ ಕೆಲಸ ನಾವು ಮಾಡಬಹುದು. ಇಲ್ಲ ಅಂದ್ರೆ ಈ ಕಂಡೀಷನ್ ಇನ್ನೂ 2-3 ತಿಂಗಳು ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಆತರ ಆಗಕ್ಕೆ ಯಾರು ಚಾನ್ಸ್ ಕೊಡಬೇಡಿ. ಆದಷ್ಟು ಬೇಗ ಇದನ್ನ ಇಲ್ಲಿಗೆ ಮಾಡ್ಬಿಟ್ಟು ನಮ್ಮ ವಾಪಸ್ ನಮ್ಮ ರುಟೀನ್ ಜೀವನ ಏನಿತ್ತು ಅದಕ್ಕೆ ಮರಳೋಣ. ಎಲ್ಲರಿಗೂ ಧನ್ಯವಾದಗಳಪ್ಪ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು.